Hello guys, this is chapati and very good kurma, world class dish, eaten from all around the world. Brilliant! Like and subscribe and hit the bell icon for all notifications. Bye bye! ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಎಲ್ರಿಗೆ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಮೊಳಕ್ಕೆ ಬಂದಿರುವಂತಹ ಹೆಸರು ಕಾಳದು ಕುರ್ಮ ರೆಸಿಪಿನ ತೊಗೊಂಬಂದಿದ್ದೀನಿ. ಕೆಂಪು ಮಸಾಲೆ ಹಾಕಲಿಲ್ಲ ನಾನು, ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಹಸಿರು ಮಸಾಲೆ ಹಾಕಿದ್ದೀನಿ. ಇಷ್ಟು ದಿವಸ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಈಗ ಏನೇನು ಬೇಕು ಅಂತ ನೋಡೋಣ. ಒಂದು ಕಪ್ಪು ಹೆಸರು ಕಾಳನ್ನು ನಾನು ಮೊಳಕೆ ಬರೆಸಿದ್ದಕ್ಕೆ ಅದು 3 ಕಪ್ ಆಗಿದೆ. 3 ಕಪ್ ಹಾಕಿದ್ದೀನಿ ಮತ್ತು ನಾನು ಮೆಷರ್ಮೆಂಟ್ ಇದೇ ಕಪ್ಪಲ್ಲಿ ಹಾಕಿದ್ದೀನಿ. ಈಗ ಏನೇನು ಬೇಕಂತ ನೋಡೋಣ. ಫ್ರೆಶ್ ಕೊಕೊನಟ್ ಅಂದರೆ ತೆಂಗಿನಕಾಯಿ 1/2 ಕಪ್ಪು, ಹಾಗೆ ಗಸಗಸೆ 1 ಟೀಸ್ಪೂನು, ಸ್ವಲ್ಪ ಹುಣಸೆಹಣ್ಣು, ಮತ್ತು 1 ಟೀಸ್ಪೂನು ಸೋಂಪು ಕಾಳು, ಮತ್ತು 4-5 ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದು ಇಟ್ಟಿದ್ದೀನಿ, ಯಾಕಂದರೆ ಮೀಡಿಯಮ್ ಸ್ಪೈಸ್ ಆಗಿದೆ, ಯಾಕಂದರೆ ರುಚಿ ಜಾಸ್ತಿ ಇರುತ್ತೆ. ಹಾಗೆ ಲವಂಗ 4, ಮತ್ತು ಏಲಕ್ಕಿ 2, ಸ್ವಲ್ಪ ಜಜ್ಜಿ ಕ್ರಶ್ ಮಾಡಿಟ್ಟಿದ್ದೀನಿ, ಮತ್ತು ಚಕ್ಕೆ ಪೀಸು 1 ಇಂಚದು 1 ಪೀಸು, ಹಾಗೆ ಮಸಾಲೆ ಎಲೆ ಪುಲಾವ್ ಎಲೆ ಅಂತಾರಲ್ಲ ಅದೆರಡು, ಹಾಗೆ 1 ಟೀಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, 2 ಚುಟುಕಿ ಅರಶಿನ ಪುಡಿ, 1 ಟೀಸ್ಪೂನು ಗರಂ ಮಸಾಲ ಪೌಡರು, ಹಾಗೆ 1 ಟೀಸ್ಪೂನ್ ಧನಿಯಾ ಪೌಡರ್, ಮತ್ತು ಟೊಮೆಟೊ 3/4 ಕಪ್ಪು, ಮತ್ತು ಉಪ್ಪು, ಹಾಗೆ ಕಟ್ ಮಾಡಿದಂಥ ನೀರುಳ್ಳಿ 1 ಕಪ್ಪು, ಮತ್ತು ನೆನೆಸಿದಂತಹ ಗೋಡಂಬಿ 5. ಹಾಗೆ ನೋಡಿ 3 ಕಪ್ಪು ಹೆಸರು ಕಾಳನ್ನ ಮೊಳಕೆ ಬಂದಿರೋದನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. 1 ಚುಟುಕಿ ಅದಕ್ಕೆ ಅರಶಿನ ಪುಡಿ ಹಾಕ್ಕೊಳ್ಳಿ, 1/3 ಟೀಸ್ಪೂನು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ 1 1/4 ಟೀಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ನೀವು ಯಾವ ಎಣ್ಣೆ ಅಡುಗೆಗೆ ಬಳಸ್ತೀರೋ ಆ ಎಣ್ಣೆನ ಹಾಕ್ಕೊಳ್ಳಿ 1 ಟೀಸ್ಪೂನಷ್ಟು, ಸಾಕಾಗತ್ತೆ. ಎಣ್ಣೆ ಯಾಕೆ ಹಾಕೋದು ಅಂತಂದರೆ ಕರೆಕ್ಟಾಗಿ ಕುಕ್ಕಾಗಿ ಬರಲಿಕ್ಕೆ, ಮತ್ತು ಕುಕ್ಕರ್ದು ಇದಿರುತ್ತಲ್ಲ ಮುಚ್ಚಳ ಇರುತ್ತಲ್ಲ ಅದಕ್ಕೆಲ್ಲ ತಾಗೋದಿಲ್ಲ ಕುಕ್ಕಾಗಿ, ಮತ್ತು ಗಲೀಜಾಗೋದಿಲ್ಲ ಕುಕ್ಕರು. ನೀರು ಸಾಧಾರಣ ಅದರ ಮೇಲೆ 1 ಇಂಚು ಬರುವಷ್ಟು ಹಾಕಿ ಸಾಕಾಗುತ್ತೆ ಹೆಸರು ಕಾಳು ಮೇಲೆ. ಈಗ ಸಾಧಾರಣ ಸಾಫ್ಟ್ ಮೆದು ಆಗೋ ತನಕ ಕುಕ್ ಮಾಡಿ, ಆದರೆ ಮಸಿ ಆಗಬಾರ್ದು ಆ ಥರ. ಈಗ ಮಸಾಲೆ ತಯಾರು ಮಾಡೋಣ. 1/2 ಕಪ್ಪು ಹಸಿ ತೆಂಗಿನಕಾಯಿ ಫ್ರೆಶ್ಶು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ, ಹಾಗೆ 1 ಟೀಸ್ಪೂನು ಸೋಪ್ ಕಾಳು ಹಾಕ್ಕೊಳ್ಳಿ, 5 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಅದು ಒಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಾನು ಇದರಲ್ಲಿ ಕೆಂಪು ಮೆಣಸಿನ್ಕಾಯಿ ಮೆಣಸಿನ ಪುಡಿ ಯೂಸೇ ಮಾಡಿಲ್ಲ, ಹಾಗೆ ಒಂಚೂರು ಹುಣಸೆಹಣ್ಣು, ಯಾಕೆ ಅಂತಂದರೆ ನಾವು ಟೊಮೆಟೊ ಹಾಕಿದ್ರೆ ಕೂಡ ಹುಣಸೆಹಣ್ಣು ಹಾಕಬೇಕು ಒಂದು ಎಕ್ಸ್ಟ್ರಾ ಫ್ಲೇವರ್. ಕಸ್ಕಸೆ 1 ಟೀಸ್ಪೂನು, ಹಾಗೆ ನಾನು ನೆನೆಸಿಟ್ಟಿದ್ದೆ 5-6 ಗೋಡಂಬಿ, ಅದನ್ನ ನೀರು ಸಮೇತ ಹಾಕಿದ್ದೀನಿ. ಇವಾಗ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಚೆನ್ನಾಗಿ ನೈಸ್ ಆಗಬೇಕು. ಈಗ ನೋಡಿ ಕುಕ್ ಮಾಡಿರೋದು ಅಂದರೆ ಬೇಯಿಸಿರುವಂತಹ ಹೆಸರು ಕಾಳನ್ನ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಐಡಿಯಲ್ ಆಗಿ ಬೆಂದಿದೆ ಹೌದಾ. ಇಷ್ಟು ಬೇಯಬೇಕು, ಚೆನ್ನಾಗಿ ಬೇಯದೇ ಇದ್ದರೆ ಕುರ್ಮ ಚೆನ್ನಾಗಾಗಲ್ಲ, ಬಿಡಿ ಬಿಡಿ ಆಗಿಬಿಟ್ಟು ಒಂಥರ ಆಗಿಬಿಡುತ್ತೆ. ಈಗ 2 ಟೇಬಲ್ಸ್ಪೂನು ನಾನು ಆಲ್ರೆಡಿ ಹಾಕಿದ್ದೀನಿ, ನಿಮ್ಗೆ ಹಾಕೋ ತೋರಿಸ್ತಾ ಇದ್ದೀನಿ. ಎಣ್ಣೆ ಹಾಕಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಡಿ. ನಾನಿಲ್ಲಿ ಕನೋಲಾ ಎಣ್ಣೆ ಯೂಸ್ ಮಾಡಿದ್ದೀನಿ, ನಮಗಿಲ್ಲಿ ಇದೇ ಸಿಗೋದು. ಹಾಗೆ ಅದಕ್ಕೆ ಮಸಾಲ ಪತ್ತ ಹಾಕ್ಕೊಳ್ಳಿ 2, ಚಿಕ್ಕ ಚಿಕ್ಕದಾಗಿದ್ದಿಂದ 2 ಹಾಕಿದ್ದೀನಿ, 1 ಇಂಚು ಸಿನಮನ್ ಅಂದರೆ ಚಕ್ಕೆ ಪೀಸು, ಹಾಗೆ 4 ಲವಂಗ ಹಾಕ್ಕೊಳ್ಳಿ, ಎಣ್ಣೆ ಅಲ್ಲಿ ಕಾದಿದೆ ಆಲ್ರೆಡಿ. ಮತ್ತು 2 ನಾನು ಏಲಕ್ಕಿ ಸ್ವಲ್ಪ ಜಜ್ಜಿ ಇಟ್ಟಿದ್ದೀನಿ ಪರಿಮಳ ಬಿಡಲಿ ಅಂತಂದ್ಬಿಟ್ಟು. ಈಗ ಅದನ್ನು ಚೆನ್ನಾಗಿ 1 ಸತಿ ಚೆನ್ನಾಗಿ ಅದನ್ನ ಕೈ ಆಡಿಸ್ಕೊಳ್ಳಿ, ಸೊ ದಟ್ ಅದರದ್ದು ಪರಿಮಳ ಚೆನ್ನಾಗಿ ಎಣ್ಣೆಯಲ್ಲಿ ಬಿಟ್ಟು ಬರುತ್ತೆ, ಎಣ್ಣೆ ಕಾದಿದೆ ಅಲ್ವಾ. ಈಗ ಅದಕ್ಕೆ ಕಟ್ ಮಾಡಿರುವಂಥ 1 ಕಪ್ಪು ನೀರುಳ್ಳಿ ಹಾಕ್ಕೊಳ್ಳಿ, ಮೀಡಿಯಮ್ ಫೈನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ಆಡಿಸ್ತಾ ಇರಿ, ಅದು ಟ್ರಾನ್ಸ್ಪರೆಂಟ್ ಆಗಲಿ ನೀರುಳ್ಳಿ, ಚೆನ್ನಾಗಿ ಬಾಡಿ ಬರಲಿ ಚೆನ್ನಾಗಿ. ಒಂಚೂರು ಕಲರ್ ಚೇಂಜ್ ಆದರೂ ಪರವಾಗಿಲ್ಲ ನೋಡಿ, ಇವಾಗ ಆಯಿತು ನೋಡಿ ಹೌದಾ. ಈಗ ಅದಕ್ಕೆ 1 ಟೀಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ಮನೇಲಿ ಮಾಡಿರೋದು ಅದು, ಮತ್ತು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಅದರ ಪರಿಮಳ ಪೂರ್ತಿ ಹಸಿ ವಾಸನೆ ಹೋಗಿಬಿಟ್ರು ಪರಿಮಳಯುಕ್ತ ಆಗಲಿ ಚೆನ್ನಾಗಿ. ಆಹಾ, ಏನು ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಕಂಬ ಏನಾಯಿತು, ನೀರುಳ್ಳಿ ಬೆಳ್ಳುಳ್ಳಿ ಹೋಲ್ ಮಸಾಲ ಎಲ್ಲ ಹಾಕಿದ್ದೀವಲ್ಲ ಇಡೀ ಮಸಾಲೆ ಅದರದ್ದು. ಈಗ ಅದಕ್ಕೆ 2/3 ಅಂದರೆ ಟೊಮೆಟೊ ಹಾಕ್ಕೊಳ್ಳಿ, 1/2 ಕಪ್ಗಿಂತ ಜಾಸ್ತಿ. ಕೈ ಆಡಿಸ್ತಾ ಇರಿ, ಈಗ ಫ್ಲೇಮ್ ಲೋ ಮಾಡಿ, ಯಾಕಂದರೆ ಅದು 1 ಸತಿ ಕಾದಮೇಲೆ ಸ್ಟೀಲ್ ಪ್ಯಾನ್ ಅಲ್ವಾ ತುಂಬ ಕಾದ್ಬಿಡತ್ತೆ, ಅದರಿಂದ ಲೋ ಫ್ಲೇಮಲ್ಲಿ ಇಡಿ. ಈಗ ಮಸಿ ಆಗೋ ತನಕ, ಟೊಮೆಟೊ ಮಸಿ ಆಗೋ ತನಕ 1-3 ನಿಮಿಷ ತನಕ ಕವರ್ ಆ್ಯಂಡ್ ಕುಕ್ ಮಾಡಿ. ಈಗ ನೋಡಿ ಟೊಮೆಟೊ ಮಸಿ ಆಯಿತು ಹೌದಾ, ಕಾಣ್ತಾ ಇದೆ ನೋಡಿ ನಿಮಗೆ.
ಈಗ ಒಂದು ಸತಿ ಅದಕ್ಕೆ ಕೈ ಆಡಿಸ್ಕೊಳ್ಳಿ. ಅದರಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಅವಾಗ ಹೆಸರು ಕಾಳಿಗೆ ಸ್ವಲ್ಪ ಹಾಕಿದ್ದೀನಿ, ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಪೌಡ್ರ್ ಹಾಕೋಣ, ಎರಡು ಚುಟುಕಿ ಅರಿಶಿನ ಪುಡಿ, ಹಾಗೆ ಒಂದು ಟೀಸ್ಪೂನು ಧನಿಯಾ ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ. ಈಗ ನಾವು ರುಬ್ಬಿದ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಒಂದ್ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಅದು ಪೂರ್ತಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಬರಲಿ. ಮತ್ತು ಇದು ಹಸಿ ಅಲ್ವಾ, ಇದರದ್ದು ಹಸಿ ವಾಸನೆ ಹೋಗಿ ಪರಿಮಳಯುಕ್ತ ಆಗಬೇಕು. ಸೊ ಅದನ್ನು ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷದ ತನಕ. ಈಗೇನಾಗಿದೆ ನೋಡಿ, ಕಲರ್ ಚೇಂಜ್ ಆಯಿತು ಅಲ್ವಾ. 2 ನಿಮಿಷದ ತನಕ, 2 ನಿಮಿಷದ ನಂತರ ಚೆಕ್ ಮಾಡಿದಾಗ ಏನಾಯಿತು, ಕಲರ್ ಚೇಂಜ್ ಆಯಿತು. ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಅದಕ್ಕೆ. ನೋಡಿ ಸೈಡ್ಗೆಲ್ಲ ಎಣ್ಣೆ ರಿಲೀಸ್ ಆಗಿರೋದು ಕಾಣುತ್ತೆ ನೋಡಿ ನಿಮಗೆ ಅಲ್ವಾ. ಈಗ ಅದಕ್ಕೆ ಗರಂ ಮಸಾಲ 1 ಟೀಸ್ಪೂನ್ ಹಾಕ್ಕೊಳ್ಳಿ, ಅರ್ಧ ಟೀಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಮನೆಯದೇ ಗರಂ ಮಸಾಲ ಅದು, ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಬರಲಿ ಅದು. ಈಗ ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಹೆಸರು ಕಾಳು ಮೊಳಕೆದು, ಅದು ಹಾಕ್ಕೊಳ್ಳಿ. ಮತ್ತೆ ಒಂದ್ಸತಿ ಮಿಕ್ಸ್ ಮಾಡಿ, ಮತ್ತೊಂದ್ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋದು. ಅದ್ರ ಮಸಾಲ ಎಲ್ಲ ಹಾಕಿದ್ದೀವಲ್ಲ ಚೆನ್ನಾಗಿ ಅದು ಮಿಕ್ಸ್ ಆಗಿ ಬರಲಿ. ಈಗ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ದಪ್ಪ ಬೇಕು ಎಷ್ಟು ತೆಳು ಬೇಕು ಅಂತಂದ್ಬಿಟ್ಟು ನಾನು ಇವಾಗ ಮಿಕ್ಸಿ ಬೌಲ್ ತೊಳೆದಿದ್ದು ನೀರು ಹಾಕಿದ್ದೀನಿ. ಬೇಕಾದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ದಪ್ಪ ತೆಳು ನಿಮಗೆ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಮಾತ್ರ ತುಂಬ ಒಳ್ಳೆಯದು ಫ್ರೆಂಡ್ಸ್, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಪೂರಿ ಜೊತೆಗೆ, ಈವನ್ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ಎಂಜಾಯ್ ಮಾಡ್ಬೋದು. ಇವಾಗ ಕವರ್ ಆ್ಯಂಡ್ ಕುಕ್ 3 ನಿಮಿಷ ಮಾಡಿ, ಈಗ ಏನಾಗಿದೆ ಅಂತ ನೋಡಿ 3 ನಿಮಿಷದ ನಂತರ. ಇವಾಗ ನೋಡಿ ನನಗೆ ಕನ್ಸಿಸ್ಟೆನ್ಸಿ ಸಾಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ನೀರು ಹಾಕಲಿಲ್ಲ. ಯಾಕಂದರೆ ಒಂಚೂರು ಜಾಸ್ತಿ ನೀರು ಹಾಕಿದ್ದೀನಿ ನಾನು, ಕಾಣತ್ತಲ್ಲ ನಿಮಗೆ ನೋಡಿದ್ರೆ ಅಲ್ವಾ. ನೋಡಿ ಇವಾಗ ಗ್ರೇವಿ ಕರೆಕ್ಟಾಗಿ ತುಂಬ ಪರಿಮಳಯುಕ್ತ ಆಯಿತು. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಅದನ್ನು ಗಾರ್ನಿಷ್ ಮಾಡ್ಕೊಳ್ಳಿ. ಈ ಮೊಳಕೆದು ಹೆಸರು ಕಾಳಂತೂ ಈಗ ನೋಡಿ ಎಂಜಾಯ್ ಮಾಡಿ. ಈಗ ಕುರ್ಮಾ ರೆಡಿ ಆಯಿತು, ಚಪಾತಿ ಜೊತೆಗೆ, ಇದ್ರ ಜೊತೆ ಯಾವುದ್ರ ಜೊತೆ, ಪೂರಿ ಜೊತೆಗೆ, ಎಲ್ಲ ಅನ್ನದ ಜೊತೆ ಕೂಡ ಎಂಜಾಯ್ ಮಾಡ್ಬಿಡೋದು. ಮೊದಲು ಇದರಲ್ಲಿ ರೆಸಿಪಿನಲ್ಲಿ ನಾನು ವಿಡಿಯೋದಲ್ಲಿ ಫಸ್ಟು ನನ್ನ ಮೊಮ್ಮಗ ಎಂಜಾಯ್ ಮಾಡೋದು ತೋರಿಸಿದ್ದೀನಿ, ಅವನಿಗಂತೂ ತುಂಬ ಇಷ್ಟ ಆಗ್ಬಿಡ್ತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ. ಎಲ್ಲರಿಗೆ ನಮಸ್ಕಾರ.